ತುಂಬ ಕಡಿಮೆ ಉಲ್ಲನ್ನಲ್ಲಿ ನಾವು ಬೇಗನೆ ಹಾಕಬಹುದಾದಂತ ತೋರಣದ ಪಟ್ಟಿ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಫರೆಂಟ್ ಕೂಡ ಆಗಿದೆ ಇದು ಸೋ ಈಗ ಈ ಉಲ್ಲನನ್ನ ಕಟ್ ಮಾಡೋದಿಲ್ಲ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ ನಾನು ಎಂಡ್ ಮಾಡಬೇಕು ಅಂತಂದ್ರೆ ಇಲ್ಲೊಂದು ಚೈನ್ ಹಾಕಿ ಇಲ್ಲೊಂದು ಡಬಲ್ ಕ್ರೋಷಾ ಹಾಕೊಳ್ತೀನಿ ಡಬಲ್ ಕ್ರೋಷಾ ಹಾಕಿ ನಾನು ಇಲ್ಲಿ ಚೈನ್ಸ್ ಅನ್ನು ಹಾಕೊಳ್ತೀನಿ ನಾನು ಇಲ್ಲಿ 10 ಚೈನ್ಸ್ ಅನ್ನು ಹಾಕಿದಿನಿ 10 ಚೈನ್ಸ್ ಆಯ್ತು ಈ ಒಂದು ಮಿಡಲ್ ಅಲ್ಲಿ ಇರೋದನ್ನ ಗ್ಯಾಪ್ ಮಾಡಿ ನೆಕ್ಸ್ಟ್ ಅಲ್ಲಿ ನಾನು ಒಂದು ಡಬಲ್ ಕ್ರೋಷಾ ಹಾಕೊಳ್ಳುತ್ತೇನೆ ಸೋ ನೋಡಿ ಈ ರೀತಿ ಈಗ ಡಬಲ್ ಕ್ರೋಷಾ ಆಯ್ತು ನೆಕ್ಸ್ಟ್ ಮತ್ತೆ ನಾನು ಚೈನ್ಸ್ ಅನ್ನು ಹಾಕೊಳ್ಳುತ್ತೇನೆ सो नमगे इल्ली 5 चैन हाकिद्रे साकागुत्ते सो इल्ली कूड नानु ओंदु ग्याप माडि नेक्स्ट अल्ली नानु ओंदु डबल क्रोशा हाकोळ्तीनि नेक्स्ट 1 2 3 4 5 सेम 5 चैन्स अन्न हाकि नेक्स्ट इदन्न ग्याप माडि नेक्स्ट अल्ली मत्ते ओंदु डबल क्रोशा हाकोळ्तीनि सो ಇದು ಸ್ವಲ್ಪ ನಮಗೆ ದೊಡ್ಡದಾಗಿ ಬರುತ್ತೆ ಇದು ಎರಡು ಈಕ್ವಲ್ ಆಗಿ ಬರುತ್ತೆ ಸೋ ನೆಕ್ಸ್ಟ್ ಅಲ್ಲಿ ನಾನು ಮತ್ತೆ ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ 10 ಚೈನ್ಸ್ ಆದ್ಮೇಲೆ ಮತ್ತೆ ಒಂದು ಗ್ಯಾಪ್ ಮಾಡಿ ನೆಕ್ಸ್ಟ್ ಅಲ್ಲಿ ನಾನು ಒಂದು ಡಬಲ್ ಕ್ರೋಷಾ ಹಾಕೊಳ್ಳುತ್ತೇನೆ ಸೋ ಇದು ಒಂದು ದೊಡ್ಡದು ಇದು ಒಂದು ದೊಡ್ಡದು ನೆಕ್ಸ್ಟ್ ಈ ರೀತಿ ಎರಡು 5 चेन्स हाकि डबल क्रोशा हाकिकोंडु बंदु नेक्स्ट इदे तर हाक्तीनि ई प्रोसेस नमगे कंटिन्यू आगुत्ते सो इदन्न नानु फुल ई तोरणद पट्टी फुल हाकिकोंडु बंदु निमगे तोरिस्तीनि करेक्ट आगि नोड्कोळ्ळि फस्ट 10 चेन्स हाकि डबल क्रोशा मत्ते 5 चेन्स हाकि एरडु ई सण्ण सण्णदागि माड्कोळ्ळबेकु कॉलम अन्न मत्ते इल्लि 10 चेन्स हाकि मत्ते ओंदु डबल क्रोशा हाकिदीनि मिडल अल्लि ओंदोंदु ग्याप माडबेकु अष्टे जास्ति ग्याप माडबारदु सो इदे रीति नानु हाकोंड बंदु निमगे तोरिस्तीनि यस ई लाइन फुल कंप्लीट आगिदे सो ईग नानु इल्लि मिडल अल्लि ಇದನ್ನ ಬಿಟ್ಟು ಒಂದು ಇದನ್ನ ಬಿಟ್ಟು ಇದು ಎರಡು ಇದನ್ನ ಸ್ಕಿಪ್ ಮಾಡಿ ಇದನ್ನ 3 4 ಈ ರೀತಿಯಾಗಿ ಎಣಿಸಿಕೊಂಡು ಬರ್ತೀನಿ ನಾನು ಒಟ್ಟು 7 ಎಲೆಗಳನ್ನು ಹಾಕ್ತಾ ಇದ್ದೀನಿ ಈಗ ನಾನು ನಿಮ್ಮ ಥಂಬ್ನೇಲ್ ಅಲ್ಲಿ ನೋಡಿರಬಹುದು ನಾನು ಯಾವ ತರ ಡಿಸೈನ್ ಹಾಕ್ತೀನಿ ಅಂತ ಎಲೆ ಡಿಸೈನ್ ಅನ್ನು ಹಾಕ್ತಾ ಇರೋದ್ರಿಂದ ಇಲ್ಲಿ ನನಗೆ 7 ಎಲೆಗಳು ಬರುತ್ತೆ ಸೋ ಇಲ್ಲಿ ಮಿಡಲ್ ಅಲ್ಲಿ ಇಲ್ಲಿ ಒಂದು ಬರುತ್ತೆ ಮತ್ತೆ ಇದು ಗ್ಯಾಪ್ ಇಲ್ಲಿ ಬರುತ್ತೆ ಹೀಗೆ ಬರುತ್ತೆ ಸೋ ನಾನು ಈ ಲೈನ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಸೋ ನಾನು ಲಾಸ್ಟ್ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಇದನ್ನ ಈ ರೀತಿಯಾಗಿ ಹಾಕಬೇಕು ಲಾಸ್ಟ್ 10 ಚೈನ್ ಹಾಕಿ ಎಂಡ್ ಮಾಡಬೇಕು सो निम्गे 10 चैन आगलिल्ल अंतंद्रे नीवु अदन्न मत्ते बिच्ची हाकबेकु इल्ल अंतंद्रे नीवु फस्ट ई लाइन स्टार्ट माड्तिर्तीरल्ल इदन्न एंड माडोवागले नीवु ई मनेगळन्न काउंट माडि अल्लिगे अदन्न एंड माड्रे ಒಳ್ಳೆಯದು ಅಂದ್ರೆ ನಿಮಗೆ ಹೆಣಿಕೆ ಎಲ್ಲಿ ಮಿಸ್ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಸೋ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಫಸ್ಟ್ ಈಗ ನಾನು ಇಲ್ಲಿ 1 2 ಚೈನ್ಸ್ ಅನ್ನು ಹಾಕೊಂಡು ಇದನ್ನ ಟರ್ನ್ ಮಾಡ್ಕೊಳ್ತೀನಿ ಟರ್ನ್ ಮಾಡ್ಕೊಂಡು 3 ಚೈನ್ ಹಾಕೊಂಡ್ತೀನಿ ಟೋಟಲಿ ಇಲ್ಲಿ ನಾನು ಡಬಲ್ ಕ್ರೋಷಾ ಇಂದ ಹಾಕೊಳ್ಳುತ್ತೀನಿ 1 2 3 5 डबल क्रोशा आदमेले नानु मत्ते इल्ली 10 चैन्स अन्न हाकोळ्तीनि 1 2 3 4 5 6 7 8 9 10 10 चैन्स हाकोंडु इल्ली नमगे 2 5 5 चैन्स अन्न हाकि ಬಿಟ್ಟಿದೀವಲ್ಲ ಇದೆರಡನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ನಮಗೆ ಇಲ್ಲಿ 10 ಚೈನ್ಸ್ ಹಾಕಿದೀವಲ್ಲ ಇಲ್ಲಿ ನಾನು ಒಮ್ಮಿಲೆ ಇಲ್ಲಿನ ಹಾಕೊಳ್ಳುತ್ತೀನಿ ಇಲ್ಲಿ 2 ಡಬಲ್ ಕ್ರೋಷಾ ಹಾಕೊಳ್ಳುತ್ತೀನಿ ಎರಡು ಎರಡು ಡಬಲ್ ಕ್ರೋಶ ಆಯಿತು. ಸೊ ಇಲ್ಲಿ ಮತ್ತೆ 10 ಚೈನ್ಸ್ ಅನ್ನು ಹಾಕೋತೀನಿ. 2 3 4 5 6 7 8 9 10 10 ಚೈನ್ಸ್ ಆದಮೇಲೆ ನಾವು ಮಿಡಲ್ 5 ಚೈನ್ಸ್ ಹಾಕಿ ಡಬಲ್ ಕ್ರೋಶ ಹಾಕಿದೀವಲ್ಲ, ಇದೆರಡನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಅಲ್ಲಿ ನಾನು 10 ಚೈನ್ಸ್ ಹಾಕಿದಲ್ಲಿ ಮತ್ತೆ ಈಗ ನಾನು ಡಬಲ್ ಕ್ರೋಶ ಹಾಕೊಳ್ತೀನಿ. ಸೊ ಇಲ್ಲಿ ನಾನು ಇದು ಎರಡನೇ ಎಲೆ ಹಾಕ್ತಾ ಇರೋದ್ರಿಂದ 5 ಡಬಲ್ ಕ್ರೋಶ ಹಾಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಎಲ್ಲಿ ಡೌಟ್ಸ್ ಉಳಿಯೋದಿಲ್ಲ ಅನ್ಕೊಳ್ತೀನಿ. ಹಾಗೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. 3 4 5. ಸೊ ಇಲ್ಲಿ 5 ಡಬಲ್ ಕ್ರೋಶ ಆಯಿತು. ಸೊ ಇದರ ನೆಕ್ಸ್ಟ್ ಮತ್ತೆ ನಾನು ಮತ್ತೆ ಈಗ ಇಲ್ಲಿ 2 5 ಚೈನ್ಸ್ ಇದಾವಲ್ಲ, ಇದೆರಡನ್ನು ಸ್ಕಿಪ್ ಮಾಡಬೇಕು. ಸೊ ಇದೆರಡನ್ನು ಸ್ಕಿಪ್ ಮಾಡಬೇಕು ಅಂತಂದರೆ ಇದರಷ್ಟೇ ಸ್ಪೇಸನ್ನು ನಾವಿಲ್ಲಿ ತಗೊಳ್ಬೇಕು, ಇಲ್ಲ ಅಂತಂದರೆ ಅದು ಸಣ್ಣದಾಗಿ ಬರುತ್ತೆ. ಈಗ ನಾನಿಲ್ಲಿ 10 ಚೈನ್ಸನ್ನು ಹಾಕ್ಕೊಳ್ತೀನಿ. 1 2 3 4 5 6 7 8 9 10 10 ಚೈನ್ಸ್ ಆಯಿತು. ಸೊ ಇಲ್ಲಿ ನಾನು 5 ಡಬಲ್ ಕ್ರೋಶ ಹಾಕಿದ್ದೀನಲ್ಲ, ಇದನ್ನು ಬಿಡಬೇಕು. ಈಗ ಇಲ್ಲಿ ಆಲ್ರೆಡಿ ನಾನು 1 ಎಲೆ ಬರೋ ಹಾಗೆ ಹಾಕಿದ್ದೀನಿ. ಸೊ ಈಗ 2ನೇ ಎಲೆ ಬರಬೇಕು. ಸೊ ಇಲ್ಲಿ ನೆಕ್ಸ್ಟ್ ನಾನು 10 ಚೈನ್ಸ್ ಹಾಕಿದ್ದೀನಲ್ಲ, ಇಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. 2 ಡಬಲ್ ಕ್ರೋಶ. ಸೊ 2 ಡಬಲ್ ಕ್ರೋಶ ಆದಮೇಲೆ ಇದೇ ಸ್ಪೇಸಲ್ಲಿ ನಾನು 10 ಚೈನ್ಸ್ ಹಾಕ್ಕೊಳ್ತೀನಿ. 2 3 4 5 6 7 8 9 10 10 ಚೈನ್ಸ್ ಆದಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದೇ ಒಂದು ಸ್ಪೇಸಲ್ಲೇ ಈಗ 2 ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ಸೊ ಈಗ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಇಲ್ಲಿ 1 ಎಲೆ ಬರುತ್ತೆ, ಇದು ಮಧ್ಯದಲ್ಲಿ ಗ್ಯಾಪ್, ಮತ್ತು ಇದು ಇನ್ನೊಂದು ಎಲೆ, ಇದು 2ನೇ ಎಲೆ. ಸೊ ಈಗ ಮತ್ತೆ ನಮಗೆ 5 ಚೈನ್ಸ್ ಇದಾವಲ್ಲ, ಇದೆರಡನ್ನು ಸ್ಕಿಪ್ ಮಾಡಬೇಕು. ಸೊ ಇದೆರಡನ್ನು ಸ್ಕಿಪ್ ಮಾಡೋ ಸಲುವಾಗಿ ನಮಗಿಲ್ಲಿ ಅದರಷ್ಟೇ ಸ್ಪೇಸ್ ಇರುವಂಥ 10 ಚೈನ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು 5 ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ಸೊ ಇದೇ ಒಂದು ಹೆಣಿಕೆಯನ್ನು ಈ ರೌಂಡಲ್ಲಿ ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ಈಗ ಈ ಲೈನ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ನಾನಿಲ್ಲಿ ಎಂಡಲ್ಲಿದ್ದೀನಿ. ಇಲ್ಲಿ ನಾನು 5 ಡಬಲ್ ಕ್ರೋಶ ಹೇಳಿದೆ, ಸಾರಿ, ಅಲ್ಲಿ 6 ಡಬಲ್ ಕ್ರೋಶ ಹಾಕಿ, ಅಂದರೆ ಸರಿಯಾಗುತ್ತೆ. ನಾನೀಗ ಮತ್ತೆ ಅದನ್ನು ಬಿಚ್ಚಿ ಹಾಕೋದಿಲ್ಲ. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ಮತ್ತೆ ಅಲ್ಲಿ ನೆಕ್ಸ್ಟ್ ಲೈನಲ್ಲಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಸೊ ನೀವು ವಿಡಿಯೋನ ಫಸ್ಟ್ ನೋಡಿದರೆ ನೀವು ಕೂಡ ಇಲ್ಲಿ 6 ಡಬಲ್ ಕ್ರೋಶ ಹಾಕೊಳ್ಳಿ. 6 ಯಾಕೆ ಅಂದರೆ ನಮಗಿಲ್ಲಿ ಡಿವೈಡ್ ಮಾಡಿದರೆ ಸರಿಯಾಗಿ ಈ ಕಡೆ 3 ಈ ಕಡೆ 3 ಸಿಗುತ್ತೆ. ಸೊ ಇದೇ ರೀತಿ ಇಲ್ಲಿ 6 ಡಬಲ್ ಕ್ರೋಶ, ಮತ್ತು ಇಲ್ಲಿ ಈ ರೀತಿಯಾಗಿ ಹೇಳಿದ್ನಲ್ಲ 2 ಡಬಲ್ ಕ್ರೋಶ ಹಾಕಿ 10 ಚೈನ್ ಹಾಕಿ 2 ಡಬಲ್ ಕ್ರೋಶ, ಇದೇ ರೀತಿಯಾಗಿ ನಾನು ಹಾಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ರೌಂಡ್ ಹಾಕೊಳ್ಳೋಣ. ಇದನ್ನು ಇಲ್ಲಿ ಟರ್ನ್ ಮಾಡ್ಕೊತೀನಿ. ಟರ್ನ್ ಮಾಡಿಕೊಂಡು ಇಲ್ಲಿ ನಾನು ಮಿಡಲಲ್ಲಿ 3 ಆ ಕಡೆ 3 ಈ ಕಡೆ 3 ಡಬಲ್ ಕ್ರೋಶನ ಡಿವೈಡ್ ಮಾಡಿ ಇಲ್ಲಿ 6 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. 1 2 3 4 5 6. ಸೊ ಈಗ 6 ಡಬಲ್ ಕ್ರೋಶ ಆಯಿತು. ಆ್ಯಕ್ಚುಲಿ ನಮಗೆ ಡಿಸೈನ್ ಈಗ ಸ್ಟಾರ್ಟ್ ಆಗುತ್ತೆ, ಅಂದರೆ ಇಲ್ಲಿಂದ ಗೊತ್ತಾಗುತ್ತೆ. ಸೊ ನಮಗೀಗ ಆ್ಯಸ್ ಯೂಸ್ವಲ್ ಇಲ್ಲಿ ನಾನು 10 ಚೈನ್ಸನ್ನು ಹಾಕಿದ್ದೀನಿ. ಸೊ ಇಲ್ಲಿ 2 ಕಡಿಮೆ ಮಾಡ್ತೀನಿ. 1 2 3 4 5 6 7 8. ಸೊ 8 ಕಡಿಮೆ ಅನಿಸುತ್ತೆ, ಇನ್ನೂ 2 ಹಾಕ್ಕೊಳ್ತೀನಿ. 9 10. ಸೊ 10 ಚೈನ್ಸ್ ಆಯಿತು. ಸೊ ನೋಡಿಲ್ಲಿ ಸೇಮ್ ಅನಿಸುತ್ತಲ್ಲ ಮೆಜರ್ಮೆಂಟಲ್ಲಿ. ಸೊ ಈಗ 10 ಚೈನ್ಸ್ ಆಯಿತು. ಇಲ್ಲಿ ನಮಗೆ ಸ್ಪೇಸ್ ಬಿಟ್ಟಿದ್ದೀನಲ್ಲ, ಇದರಲ್ಲಿ ನಾನು ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. नानिली 12 डबल क्रोशन हाकोंड बर्तीनि 2 2 सो इदु हीगे बरुत्ते इन्नु 2 डबल क्रोशन हाकोळ्ತೀನಿ अंदर चेन्नागि कानिसुत्ते अंदर नमगे बर्ता बर्ता नावु इदन्न स्वल्प डिसैन अन्न चेंज माडोदिरुत्ते इदे ತರ ಹಾಕೊಳ್ಳೋದಿಲ್ಲ नेक्स्ट लाइन ಅಲ್ಲಿ 11 12 12 ಆಯ್ತು 12 ಡಬಲ್ ಕ್ರೋಷಿಯಾ ಆದಮೇಲೆ ಸೇಮ್ ಮತ್ತೆ ನಾನು ಇಲ್ಲಿ 10 ಚೈನ್ ಅನ್ನು ಹಾಕಿ ಇದೇ ರೀತಿ ಇಲ್ಲಿ 5 ಡಬಲ್ ಕ್ರೋಷಿಯಾ ಹಾಕಿದಿನಲ್ಲ ಇಲ್ಲಿ ನಾನು 6 ಡಬಲ್ ಕ್ರೋಷಿಯಾ ಹಾಕಿ ನಾನು ಇಲ್ಲಿ ಮಿಸ್ಟೇಕ್ ಮಾಡಿರೋದನ್ನ ಸರಿ ಮಾಡ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು 10 डबल क्रोशे आदमेले इल्ली 6 डबल क्रोशे हाकोळ्ತೀನಿ सॉरी 10 चैन आदमेले 6 डबल क्रोशे हाकोळ्ತೀನಿ 2 3 4 5 सो इदु नीटागि नोडिद्रे ई रीति बरुत्ते सो नीवु इल्ली 10 चैन्स हाकोळोदक्किंत 8 चैन्स हाकोंड्रू पर्वागिल्ल अदु चेन्नागि बरुत्ते सो नानु इदे रीति कंटिन्यू माड्तीनि इल्ली कूड 10 चैन हाकि 12 डबल क्रोशे हाकि मत्ते नेक्स्ट इल्ली चैन्स हाकि इल्ली 6 डबल क्रोशे हाकोंड बर्तीनि ಈ ಲೈನ್ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಎಂಡ್ ಮಾಡ್ಕೊಂಡು ಬರ್ತೀನಿ ಮತ್ತೆ ಹೇಗಾಗಿದೆ ಅಂತ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ಸೋ ಈಗ ನಾನು ಥರ್ಡ್ ಲೈನ್ ಕೂಡ ಕಂಪ್ಲೀಟ್ ಮಾಡಿದೀನಿ ಸೋ ಇಲ್ಲಿ 12 ಡಬಲ್ ಕ್ರೋಷಿಯಾ ಮತ್ತೆ ಇಲ್ಲಿ 10 ಚೈನ್ಸ್ ಅನ್ನು ಹಾಕಿದೀನಿ ಸೋ ಈ ಲೈನ್ ಅನ್ನು ಕಂಪ್ಲೀಟ್ ಮಾಡಿದ ಆದಮೇಲೆ ಇದರ ನೆಕ್ಸ್ಟ್ ಲೈನ್ ಸ್ವಲ್ಪ ಚೇಂಜ್ ಇದೆ ಅದನ್ನ ಈಗ ನೋಡೋಣ ಯಾವಾಗಲೂ ಹಾಕೋತರ ಇಲ್ಲಿ ನಾನು ಚೈನ್ಸ್ ಅನ್ನು ಹಾಕಿದಿನಿ ಚೈನ್ಸ್ ಅನ್ನು ಹಾಕಿ ಆ ಕಡೆ 3 ಈ ಕಡೆ 3 ಡಬಲ್ ಕ್ರೋಷಿಯಾನ ಡಿವೈಡ್ ಮಾಡಿ ಇಲ್ಲಿ 6 ಡಬಲ್ ಕ್ರೋಷಿಯಾನ ಹಾಕೊಳ್ಳಬೇಕು ನಾಲ್ಕು 5 6 सो फस्ट लाइनली नानु 5 हाकिदे सो अदु मिस्टेक आयितु नेक्स्ट इंद नानु 6 हाकोंडु बंदिदीनि सो नीवु फस्ट लाइनल्लेने 6 हाकोंडु सरी माड्कोळ्ळि सो ಈಗ ನಾನು ಈ ಲೈನ್ ಅಲ್ಲಿ ನಿಮಗೆ ಏನು ಹೇಳಬೇಕು ಅಂತಂದ್ರೆ ಇಲ್ಲಿ ನಾವು 10 ಚೈನ್ಸ್ ಅನ್ನು ಹಾಕಿದೀವಿ ಬಟ್ ಇಲ್ಲಿ ನಾನು 2 ಚೈನ್ಸ್ ಅನ್ನು ಕಡಿಮೆ ಮಾಡಿದೀನಿ ಸೋ ಇಲ್ಲಿ 8 ಚೈನ್ಸ್ ಅನ್ನು ಹಾಕ್ತೀನಿ 1 2 3 4 5 6 7 8 सो इदु 8 चैन्स आदरे साकागुत्ते जास्ति हाकोदु बेड जास्ति हाकिद्रे लूज आगुत्ते अदु हागागि सो इल्ली नावु ओंदु डबल क्रोशा मध्यदिंद ओंदु डबल क्रोशा हाकोळ्ळबेकु 2 डबल क्रोशाद मध्य ओंदु डबल क्रोशा बरबेकु ई रीति डबल स्टिचेस मेले अल्ल मध्यदिंद हाकोंड बन्नि इदन्न सो हीगे हाकिदाग ओंदु डबल क्रोशा नमगे कडिमे आगुत्ते सो इल्लिवरेगू हाकिद्रे आयतु इल्लिंद इल्लिवरेगू सो इदु ई रीति बरुत्ते ई रीति सो इदाद मेले मत्ते 8 चैन्स अन्न हाकोळ्ळबेकु अंत हेळिदीनि 2 3 4 5 6 7 8 8 चैन्स आदमेले ಈಗ 3 ಚೈನ್ಸ್ ಆ ಕಡೆ 3 ಡಬಲ್ ಕ್ರೋಷೆ ಈ ಕಡೆ 3 ಡಬಲ್ ಕ್ರೋಷೆ ಡಿವೈಡ್ ಮಾಡಿ 6 ಡಬಲ್ ಕ್ರೋಷೆ ಹಾಕೊಂಡು ಬರೋಣ 5 6 ಸೋ 6 ಡಬಲ್ ಕ್ರೋಷೆ ಆಯ್ತು ಈ ಲೈನ್ ಕೂಡ ನಮಗೆ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಅಲ್ಲಿ ನಾನು ಮತ್ತೆ ಸ್ವಲ್ಪ ಚೇಂಜ್ ಮಾಡೋದಿದೆ ಯಾಕಂದ್ರೆ ನಮಗೆ ಇಲ್ಲಿ ಡಿಕ್ರೀಸ್ ಮಾಡ್ತಾ ಹೋಗಬೇಕು ಅದನ್ನ ನಾನು ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ತೋರಿಸ್ತೀನಿ ಸೋ ನೆಕ್ಸ್ಟ್ ಲೈನ್ ಅಲ್ಲಿ ಈಗ ನಾನು 2 ಚೈನ್ಸ್ ಹಾಕೊಂಡು ಇದನ್ನ ಟರ್ನ್ ಮಾಡ್ಕೊತೀನಿ ಟರ್ನ್ ಮಾಡ್ಕೊಂಡು ಮತ್ತೆ 3 3 ಡಬಲ್ ಕ್ರೋಷಾ ಮಧ್ಯೆ 6 ಡಬಲ್ ಕ್ರೋಷಾ ಹಾಕೊಳ್ಳುತ್ತೇನೆ ಇಲ್ಲಿ 10 ಇಲ್ಲಿ 8 ಆಗಿದೆ सो इवाग मत्ते 2 चेन्स अन्नु नानु डिक्रीस माड्तीनि सो ईग 6 चेन्स अन्नु हाकोळ्तीनि 1 2 3 4 5 6 सो 6 चेन्स आदमेले सेम इदे प्रोसीजर नावु ईगे डबल क्रोशा मध्यदिंद ओंदोंदु डबल क्रोशान हाकोंड बरोण सो ये रीति मत्ते नानु इल्ली 6 हाकिदिनल्ल सो इल्ली कूड 6 हाकोळ्तीनि 6 चेन्स अन्नु हाकोळ्तीनि 1 2 3 4 5 6 6 चेन्स आदमेले इल्लिदंतु कॉमन इदु आ कड़े 3 ई कड़े 3 डबल क्रोशेन डिवैड माडि 6 डबल क्रोशेन हाकोळ्ळबेकु सेम स्पेस अल्लि इदु 6 सो ई लाइन अल्ली नानु सेम इदे प्रोसीजर अन्नु कंटिन्यू माड्तीनि सो ईग 6 चेन्स अन्नु हाकोंडु नेक्स्ट डबल क्रोशेन अदे रीति हाकोंडु बर्तीनि इदर नेक्स्ट मत्ते इल्ली नानु 6 चेन्स अन्नु हाकिदिनल्ल अदे रीति 4 चेन्स अन्नु हाकि मत्ते इन्नु ओंदु लाइन अन्नु इल्ली डिक्रीस माड्तीनि सो नानु टोटली 1 2 लाइन अन्नु कंप्लीट माड्कोंडु बंदु निमगे तोरिस्तीनि हेगे हाकोदु अंत सो नानु 4 लाइन अन्नु ಹಾಕೊಂಡು ಬಂದಿದ್ದೀನಿ सो 4 लाइन ಅಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ 10 ಚೈನ್ಸ್ ಹಾಕಿದ್ದೀನಿ ಇಲ್ಲಿ 8 ಇಲ್ಲಿ 6 ಇಲ್ಲಿ 5 ಹಾಕಿದ್ದೀನಿ सो ಇವಾಗ ಮತ್ತೆ ನಾವು ಡಿಕ್ರೀಸ್ ಮಾಡ್ತಾ ಬಂದಿದ್ದೀವಿ ಚೈನ್ಸ್ ಅನ್ನ सो ಈ ಒಂದು ಡಬಲ್ ಕ್ರೋಷಾ ಕೂಡ ನಾವು ಡಿಕ್ರೀಸ್ ಮಾಡ್ತಾ ಬಂದಿದ್ದೀವಿ ಬಟ್ ಇದರ ನೆಕ್ಸ್ಟ್ ರೌಂಡ್ ಅಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಏನು ಅಂತಂದ್ರೆ 5 ಚೈನ್ಸ್ ಆದಮೇಲೆ ಇಲ್ಲಿ ಪ್ರತಿಯೊಂದು डबल क्रोशा मध्य नानु डबल क्रोशान हाकोंड बंदु इदन्न डिक्रीस माड्ता इद्दे बट इल्ली 2 डबल क्रोशान हाकोळ्ळबेकु ई ಒಂದು डबल क्रोशा हाकुव स्पेस अल्ली 2 डबल क्रोशा हाकोंडु बंदिदीनि सो ई ಒಂದು ಲೈನ್ ಅಲ್ಲಿ ನನಗೆ डबल क्रोशा ಜಾಸ್ತಿ ಆಗಿದೆ ಈ ರೀತಿ ಇಲ್ಲಿ ಹಾಕಿದಿನಲ್ಲ ಈ ರೀತಿಯಾಗಿ ಇದು ಡಬಲ್ ಕ್ರೋಷಾ ಹಾಕಿದ್ರೆ ಹೀಗೆ ಕಾಣುತ್ತೆ ಸೋ ಇಲ್ಲಿ ನಾನು ಈ ಒಂದು ಈ ಲೈನ್ ಅಲ್ಲಿ ಪೂರ್ತಿ ಡಬಲ್ ಕ್ರೋಷಾ ಹಾಕಿ 2 ಡಬಲ್ ಕ್ರೋಷಾನ ಹಾಕೊಂಡು ಈ ಲೈನ್ ಅನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಡಿಸೈನ್ ಅನ್ನು ಟ್ರೈ ಮಾಡಿ ಹಾಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಅಂದ್ರೆ ಇದು ಎಲೆ ಶೇಪ್ ಸರಿಯಾಗಿ ಬರುತ್ತೆ ಅಂತ ಈ ರೀತಿಯಾಗಿ ಹಾಕಿದ್ದೀನಿ ಇದನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬಂದು ನಾನು ಲಾಸ್ಟ್ ಅಲ್ಲಿ 5 6 ಡಬಲ್ ಕ್ರೋಷಾ ಹಾಕಿ ಇದನ್ನ ಎಂಡ್ ಮಾಡಿದಿನಿ ಸೋ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದಿದೆ ಸೋ ಇದು ವಿಡಿಯೋದ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋದು ಸಲುವಾಗಿ ನಾನು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮತ್ತೆ ಮುಂದಿನ ಭಾಗವನ್ನ ತೋರಿಸ್ತೀನಿ ಸೋ ಅಲ್ಲಿಯವರೆಗೂ ವೇಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ